डॉक्टर दिलीप डाइटिशियन, डाइटिशियन अंदर ಏನು? ओहो पत्य लो हुए मटन मौंटेन तर बेस्कोबिटीलो हटेना इतो कन्नबाड़ी कटे आगदलो आ मैसूर दसरा अंबारी हो आने तरलो नीन हटे अय आह नम फिल्म आर्टिस दौडण्णार तर बेस्कोबिटीलो अल नी सणु ऊट कमी पत्यु स्मार्ट आगु कोब्बिन पदार्थ तीन बार अंत स्वल्पन ज्ञान इला नू आह ऐन गुडाण ಎತ್ಕೊಂಡು ತಿರುಗ್ತಾ ಇದ್ರೆ ಅಂಬಾರಿ ಓದಂಗಿರುತ್ತೆ. ಸ್ಮಾರ್ಟ್ ಆಗಬೇಕು, ನೋಡಿದ್ರೆಲ್ಲ ಸ್ಮಾರ್ಟ್ ಆಗಿರೋದು ನೋಡಿ ಏನು ಸ್ಮಾರ್ಟ್ ಆಗಿದೆಯಾ ಅಂತ ಹೇಳಬೇಕು. ಎಸ್ ಐ ಗೋಯಿಂಗ್ ಐ ಆಸ್ಕಿಂಗ್ ಐ ಡಯಟ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಐ ಕಮಿಂಗ್ ಸರ್. ಪ್ಲೀಸ್ ಕಮಿಂಗ್. ಪ್ರಾಬ್ಲಮ್ ಸರ್ ಇತ್ತೀಚೆಗೆ ನಡೀತಾ ಇದ್ರೆ ಅಂತ ರೈಲ್ವೆ ಇಂಜಿನ್ ಹೊಗೆ ಬಿಡುತ್ತಲ್ಲ ಹಾಗೆ ಉಸಿರು ಎಳೆಯುತ್ತೆ. ಹೂವಿನ ಹಡಗಲಿ ವೆಂಕಟಪ್ಪನ ಜೀವನದಲ್ಲಿ ಈ ರೀತಿ ಯಾವತ್ತೂ ಆಗಿರಲಿಲ್ಲ ಸರ್. ಹೂವಿನ ಹಡಗಲಿ ವೆಂಕಟಪ್ಪ ಯಾರು? ದಟ್ ಈಸ್ ಐ ಆಮ್ ಸರ್. ಇದಕ್ಕೇನು ಕಾರಣ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕೇಳಿದೆ ಸರ್. ಅದಕ್ಕೆ ಅವ್ರು ಹೇಳಿದ್ರು ನಿನ್ನ ಮೈಯಲ್ಲಿ ಕೊಬ್ಬು ಜಾಸ್ತಿ ಇದೆ. ಸಾರಿ ಸರ್, ನನ್ನ ಮೈಯಲ್ಲಿ ಕೊಬ್ಬು ಜಾಸ್ತಿ ಇದೆ. ಇದೇ ರೀತಿ ಕೊಬ್ಬು ಜಾಸ್ತಿ ಆದರೆ ಮುಂದೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರು ಸರ್. ಹೇಗಾದರೂ ಮಾಡಿ ಹೊಟ್ಟೆ ಕರಗಿಸ್ಬೇಕು ಅಂತಿದ್ದೆ. ಹೊರಗಡೆ ನಿಮ್ಮ ಬೋರ್ಡ್ ನೋಡಿದೆ, ನಿಮ್ಮ ಹತ್ರ ಬಂದು ಐಡಿಯಾ ಕೇಳೋಣ ಅಂತ ಒಳಗಡೆ ಬಂದೆ ಸರ್. ನೋಡಿ, ಇನ್ ಜನರಲ್ ಈ ಫ್ಯಾಟ್ ಪ್ರಾಬ್ಲಮ್ ಇದೆಯಲ್ಲ, ಇದು ಎಲ್ರಿಗೂ ಇದೆ ಪ್ರಪಂಚದಲ್ಲಿ. ಆಮೇಲೆ ಈಗ ಈ ಹೊಟ್ಟೆ ಕರಗಿಸೋದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬಂದಿದೆ. ನಿಮ್ ಡಯಟ್ ಏನು? ಅಯ್ಯೋ, ನಾನು ಡಯಟ್ ಮಾಡಲ್ಲ, ಫುಲ್ ತಗೊಂಡ್ರು ಸ್ಟಡಿಯಾಗೇ ಇರ್ತೀನಿ. ನಾನು ಕೇಳಿದ್ದು ಊಟದ ಬಗ್ಗೆ, ಹೇಗೆ ಊಟ ಮಾಡ್ತೀರಾ ಅಂತ ಕೇಳಿದೆ. ನಾನು ಎಲ್ಲರ ಹಾಗೆ ತಟ್ಟೆಯಿಂದ ಕೈಯಲ್ಲಿ ತಗೊಂಡು ಬಾಯಲ್ಲಿ ಹಾಕೋತೀನಿ. ಹೇಗೆ ಊಟ ಮಾಡ್ತೀರಾ ಅಂತ ಕೇಳಿದ್ದು ನಿಮ್ಮ ಒಂದು ದಿನದ ಮೆನು ಬಗ್ಗೆ, ಏನೇನು ಐಟಮ್ ತಿಂತೀರಾ ಅಂತ. ಬೆಳಿಗ್ಗೆ ತಿಂಡಿ ತಿನ್ನೋದ್ರಿಂದ ಹೇಳ. ಅದಕ್ಕೂ ಮುಂಚೆಯಿಂದ ಅಂದ್ರೆ ನಿದ್ದೆಯಿಂದ ಎದ್ದಾಗಿಂದ ಹೇಳಿ. ನಿದ್ದೆಯಿಂದ ಎದ್ದಾಗ್ಲಿಂದ ಹೇಳ್ತೀನಿ. ನಮ್ಮ ಶ್ರೀಮತಿ ರುಚಿ ರುಚಿಯಾಗಿ ಒಂದು ಇಷ್ಟು ದೊಡ್ಡ ಲೋಟದಲ್ಲಿ ಫಸ್ಟ್ ಕ್ಲಾಸ್ ಕಾಫಿ ಮಾಡಿಕೊಡ್ತಾಳೆ. ಒಂದು 4 ಚಮಚ ಸಕ್ಕರೆನ ಎಕ್ಸ್ಟ್ರಾ ಹಾಕಿ ಅಲ್ಲಾಡಿಸಿ ಕುಡಿತೀನಿ. ಆಮೇಲೆ ಸ್ನಾನ, ತಿಂಡಿಗೆ 3 ಇಡ್ಲಿ ತಿಂತೀನಿ. 3 ಇಡ್ಲಿನಾ? ಪರವಾಗಿಲ್ಲ, ಒಳ್ಳೆ ಡಯಟ್ ಕಂಟ್ರೋಲ್ ಅಲ್ಲಿ ಇದ್ದೀರಾ. 3 ಇಡ್ಲಿ ಚಟ್ನಿ ಸಾಂಬಾರ್ ತಂದಿಡೋದಕ್ಕಿಂತ ಮುಂಚೆ. ಆಹಾ, ರುಚಿಯಾದ ಕಾಯಿ ಚಟ್ನಿ, ಘಮಘಮ ಅನ್ನೋ ಸಾಂಬಾರು. ಹಾಗಾದ್ರೆ ಎಷ್ಟು ಇಡ್ಲಿ ತಿಂತೀರಾ? ನಾನು ಲೆಕ್ಕ ಹಾಕೋದಿಲ್ಲ ಸರ್. ಹೊಟ್ಟೆಗೆ ತಿನ್ಬೇಕಾದ್ರೆ ಲೆಕ್ಕ ಹಾಕಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದಾಳೆ. ಬಿಸಿ ಬಿಸಿ ಇಡ್ಲಿನ ನಾನು ತಿಂತಾನೇ ಇರ್ತೀನಿ ಸರ್. ಅಂದ್ರೆ ಲೆಕ್ಕ ಇಲ್ಲದೆ ತಿಂತೀರಾ? ದೇವರಣೆಗೂ ಲೆಕ್ಕ ಹಾಕೋದಿಲ್ಲ ಸರ್. ನನ್ನ ಹೆಂಡತಿ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾಳೆ. ದೋಸೆ ಮಾಡಿದ ದಿವಸ ಮಾತ್ರ ನಾನು ಕಮ್ಮಿ ತಿಂತೀನಿ. ಕಮ್ಮಿ ಅಂದ್ರೆ? ಒಂದು 10-15 ದೋಸೆ ತಿಂತೀನಿ. ಅಯ್ಯೋ, ಇದೇನು ಹೊಟ್ಟೆನೋ ಕಾರ್ಪೊರೇಷನ್ ತೊಟ್ಟಿನೋ ಒಂದು ಗೊತ್ತಾಗ್ತಾ ಇಲ್ಲ. ಏನಂದ್ರಿ? ಮುಂದುವರ್ಸಿ. ಏನ್ ಹೊಟ್ಟೆ ತುಂಬಿದ ಮೇಲೆ ಕಣ್ಣು ಕೇಳುತ್ತಾ ಪಡಸಾಲೆ ಮೇಲೆ ಟವಲ್ ಹಾಸ್ಕೊಂಡು 2 ಗಂಟೆ ಗಡದ್ದಾಗಿ ನಿದ್ದೆ ಮಾಡ್ತೀನಿ ಸರ್. ನೀವು ಏನು ಕೆಲಸ ಮಾಡೋದಿಲ್ವೋ? ಏನಂದ್ರಿ? ಅಂದ್ರೆ ಯಾವ ಕೆಲಸ ಮಾಡ್ತೀರಾ ಅಂತ. ಏನು ಕನ್ನಡ ಪದದಲ್ಲಿ ಕೆಲಸ ಅನ್ನೋ ಪದ ಕೇಳಿದ್ರೇನೆ ನನ್ನ ಮೈಯೆಲ್ಲ ಉರಿಯುತ್ತೆ. ನನ್ನನ್ನ ಕೆಲಸದ ಬಗ್ಗೆ ನೀವು ಕೇಳ್ತೀರಾ? ನನ್ನನ್ನ ಕೆಲಸದ ಬಗ್ಗೆ ನೀವು ಕೇಳ್ತೀರಾ? ನಾನು ತಪ್ಪಾಗಿ ಏನು ಕೇಳಲಿಲ್ವಲ್ಲ, ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಕೇಳಿದೆ. ಕೆಲಸ ಮಾಡೋದಿಲ್ಲ ರೀ, ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದೀವಿ,
ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟುತ್ತೀವಲ್ಲ ಯಾರಿಗೆ ಗೊತ್ತು? ದಾಸರು ಏನು ಹೇಳಿದ್ದಾರೆ? ಮಾನವ ಜನ್ಮ ದೊಡ್ಡದೋ ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚರ ಅಂತ ಹೇಳಿದ್ದಾರೆ. ಈ ದೇಹಕ್ಕೆ ನೋವು ಕೊಡಬಾರದು. ಕೆಲಸಕ್ಕೆ ಹೋದ್ರೆ ಕಷ್ಟಪಡಬೇಕಾಗುತ್ತೆ. ಕಷ್ಟಪಟ್ಟರೆ ಬೆವರು ಸುರಿಯುತ್ತೆ. ಅಯ್ಯೋ, ಬೆವರು ಅಂದರೆ ನನಗೆ ಅಲರ್ಜಿ. ಅದಕ್ಕೆ ಕೆಲಸಕ್ಕೆ ಹೋಗ್ತೀರಾ ಅನ್ನೋ ಪ್ರಶ್ನೆನ ನೀವು ಕೇಳಬಾರದು. ಓಕೆ ಓಕೆ, ಕೂಲ್ ಡೌನ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಮಧ್ಯಾಹ್ನದ ಊಟ ಏನ್ ಮಾಡ್ತೀರಾ? ಎಲ್ಲರೂ ಊಟ ಮಾಡೋ ಹಾಗೆ ನಾನು ಊಟ ಮಾಡ್ತೀನಿ. ಊಟನೇ ಎಷ್ಟು ತಿಂತೀರಾ? ನನ್ನ ಹೆಂಡತಿ ನಾನ್ ವೆಜ್ನ ಬೋ ಚಂದಾಗಿ ಮಾಡ್ತಾಳೆ. ಚಿಕನ್ ಫ್ರೈ ಒಂದೇ ಒಂದು ಬಟ್ಲು ತಿಂತೀನಿ. ಚಿಕನ್ ಕಬಾಬು, ಅಯ್ಯೋ, ಲೆಗ್ ಪೀಸ್ನ ಆರಿಸಿ 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 ಒಂದು 10 ಲೆಗ್ ಪೀಸ್ ತಿಂತೀನಿ. ಚಿಕನ್ ಮಸಾಲಾದಲ್ಲಿ 2 ಮುದ್ದೆ ಜೊತೆಗೆ ಒಂದು ತಟ್ಟೆ ಅನ್ನ ತಿಂತೀರಿ ಅಷ್ಟೇ. ನನ್ನ ಹೆಂಡತಿ ಏನಾದರೂ ಅದೇನದು ಇಷ್ಟೇ ಇಷ್ಟು ಊಟ ಮಾಡ್ತೀಯ ಅಂತ ಪ್ರೀತಿಯಿಂದ ಕೇಳಿದ್ರೆ ಒಂದು 1/2 ತಟ್ಟೆ ಅನ್ನ ತಿಂತೀನಿ ಅಷ್ಟೇ. ಅಷ್ಟಕ್ಕೆ ನಿಲ್ಸೋಕ್ಕಾಗುತ್ತಾ? ರಸಮ್ಮು ಮೊಸರಿನಲ್ಲಿ ಅನ್ನನ ಕಲಸಿ ತಿಂದುಬಿಟ್ರೆ ಊಟದ ಕೆಲಸ ಮುಗೀತು. ಆನಂತರ ಸೆಕೆಂಡ್ ರೌಂಡು ನಿದ್ದೆ. ಹಾಗೆ ಸಂಜೆ ಎದ್ದು ಬಾಯಾಡ್ಸೋಕ್ಕೆ ಏನಾದರೂ ಕುರುಕುಳು ತಿಂಡಿ ತಿಂದುಬಿಟ್ರೆ ಇನ್ನು ರಾತ್ರಿ ಪುಷ್ಕಳವಾದ ಭೋಜನ ಇರುತ್ತೆ. ಇದು ನನ್ನ ಊಟದ ದಿನಚರಿ. ಸರಿ, ರಾತ್ರಿ ಡಿನ್ನರ್ಗೆ ಏನು ತಗೋತೀರಾ? ಯಾರಾದರೂ ಸಿಕ್ಕರೆ ಫುಲ್ ತಗೋತೀನಿ, ಯಾರು ಸಿಗಲಿಲ್ಲ ಅಂದರೆ 90 ನಿಲ್ಲಿಸ್ಬಿಡ್ತೀನಿ. ನಾನು ನಿಮ್ಮ ಡ್ರಿಂಕ್ಸ್ ಬಗ್ಗೆ ಕೇಳಲಿಲ್ಲ, ರಾತ್ರಿ ಡಿನ್ನರ್ಗೆ ಏನು ತಗೋತೀರಾ ಅಂತ ಕೇಳಿದೆ. ಹೇಳದ್ನಲ್ಲ ಸರ್, ಭೋಜನ ಪುಷ್ಕಳವಾಗಿರುತ್ತೆ, ಆದರೂ ಲಿಮಿಟ್ ಆಗಿ ತಗೋತೀನಿ. ಯಾಕೆಂದ್ರೆ ನನಗೆ ಜನರಲ್ ನಾಲೆಡ್ಜ್ ಜಾಸ್ತಿ. ತಿಂದಿದ್ದ ಊಟ ಜೀರ್ಣ ಆಗಬೇಕಾದ್ರೆ ಅದಕ್ಕೆ ಒಂದು 1/2 ಡಜನ್ ಏಲಕ್ಕಿ ಬಾಳೆ, ಪಚ್ಚಬಾಳೆ ಆದರೆ ಒಂದು 4 ಜಾಸ್ತಿ ಆಗುತ್ತೆ. ಅಷ್ಟೇ ಅಷ್ಟೇ ಅಲ್ಲ, ಮಲಗಬೇಕಾದ್ರೆ 1 ಕಪ್ಪು ಹಾಲು ಕುಡಿದು ಮಲ್ಕೊಳ್ಳೋದು ಅಷ್ಟೇ. ಏನ್ ಡಾಕ್ಟ್ರೆ, ಇಷ್ಟೋ ತನಕ ನಾನ್ ಮಾತಾಡ್ದೆ, ನೀವ್ ಯಾಕೆ ಸುಸ್ತಾದ್ರಿ? ಇಡೀ ಕುಟುಂಬದವ್ರು ತಿನ್ನೋದನ್ನೆಲ್ಲ ಒಬ್ಬರೇ ತಿಂದ್ರೆ ಕೊಬ್ಬು ಜಾಸ್ತಿ ಆಗದೆ ಇನ್ನೇನಾಗುತ್ತೆ? ಏನ್ ಸರ್, ಮನುಷ್ಯ ಇದಕ್ಕಿಂತ ಕಡಿಮೆ ಹೇಗ್ ತಿಂತಾನೆ ಸರ್? ನೋಡಿ, ನೀವು ಸ್ಲಿಮ್ ಆಗ್ಬೇಕು, ಕೊಬ್ಬು ಕರಗಬೇಕು, ಆರೋಗ್ಯವಾಗಿ ಇರಬೇಕು ಅಂದ್ರೆ ಕಡಿಮೆ ತಿನ್ಲೇಬೇಕು. ಹೋಗಿ ಸರ್, ಹೊಟ್ಟೆ ತುಂಬಾ ತಿಂದೋನು 100 ವರ್ಷ ಬದುಕ್ತಾನೆ ಅಂತ ನಮ್ಮ ಅಜ್ಜಿ ಹೇಳಿದಾಳೆ. ಅದು ಚೆನ್ನಾಗಿ ಕೆಲಸ ಮಾಡೋರಿಗೆ, ಆದ್ರೆ ನೀವು ಚೆನ್ನಾಗಿ ಕೆಲಸ ಮಾಡಲ್ವಲ್ಲ. ಹೋಗ್ಲಿ ಬಿಡಿ ಸರ್, ನನಗೂ ಬೇಡ ನಿಮಗೂ ಬೇಡ. ನಾನು ಏನು ತಿನ್ಬೇಕು ಹೇಗಿರ್ಬೇಕು ಅಂತ ಒಂದು ಲಿಸ್ಟ್ ಕೊಟ್ಬಿಡಿ, ನಾಳೆಯಿಂದ ಅದನ್ನೇ ಫಾಲೋ ಮಾಡ್ತೀನಿ. ನೋಡ್ತಾ ಇರಿ, ಸಿಂಗಲ್ ಪ್ಯಾಕ್ ಆಗಿರೋದನ್ನ 6 ಪ್ಯಾಕ್ ಆಗಿ ಬದಲಾಯಿಸಿ ತೋರಿಸ್ತೀನಿ. ಕಮ್ ಆನ್, ಟೆಲ್ ಮೀ. ಓಕೆ, ಬೆಳಗ್ಗೆ ಎದ್ದು ಕಾಫಿ ಕುಡಿತೀರಲ್ವಾ? ಯಾ ಯಾ, ಅದನ್ನ ಕಟ್ ಮಾಡಿ. ಕಟ್ ಮಾಡ್ಬಿಟ್ಟು ಗಂಜಿ ಕುಡೀರೆ? ಗಂಜಿನ ಅದನ್ನ ತಿಂಡಿ ತಿನ್ನಕ್ಕಿಂತ ಮುಂಚೆ ಕುಡಿಲ, ತಿಂಡಿ ತಿಂದ ಆದ್ಮೇಲೆ ಕುಡಿಲ? ಗಂಜಿನೇ ತಿಂಡಿ. ಗಂಜಿನೇ ತಿಂಡಿನ? ಓಹೋ, ದೊಡ್ಡ ಪಾತ್ರೆಯಲ್ಲಿ ಗಂಜಿ ಕುಡಿ ಅಂತ ಹೇಳ್ತಾ ಇದ್ದೀರಾ? ನೋ ನೋ ನೋ, ಅದು ಒಂದ್ ಲೋಟ, ಒಂದೇ ಲೋಟ ಓಟ್ಸ್ ಗಂಜಿ ಕುಡಿಬೇಕು. ಒಂದ್ ಲೋಟನಾ? ಅದು ಓಟ್ಸ್ ಗಂಜಿನ? ಓಟ್ಸ್ ಅಂದ್ರೆ ಏನು? ಓಟ್ಸ್ ಅಂದ್ರೆ ಎಲ್ಲಾ ಮಿನರಲ್ಸ್ ಇರೋ ಧಾನ್ಯ. ಅದನ್ ಕುಡಿದ್ರೆ ನೀವು ಸ್ಲಿಮ್ ಆಗ್ತೀರಾ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಯು ಲುಕ್ ಯಂಗ್. ಬೆಳಿಗ್ಗೆ ನೀವು ಹೇಳ್ದಾಗೆ ಓಟ್ಸ್ ಗಂಜಿ ಕುಡಿತೀನಿ. 10:30 ಏನಾದ್ರು ತಿನ್ಬೋದಾ? ನೋ 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 ನೋ, ಲಂಚ್ ಟೈಮ್ 1-1:30 ಊಟ ಮಾಡಬೇಕು. ಅದು 1 ಕಪ್ ಅನ್ನ. 1 ಕಪ್ಪ? ಹೌದು. ನಿಮ್ ಭಾಷೆಯಲ್ಲಿ ಕಪ್ಪು ಅಂದ್ರೆ 1 ತಟ್ಟೆನಾ? ನೋ ನೋ ನೋ, ಕಪ್ಪು ಅಂದ್ರೆ ಕಪ್ಪು. ಈ ತರದ್ದು ಇಂಥ ಕಪ್ಪಲ್ಲ. ಎಸ್, ಇದರಲ್ಲಿ 250 ಗ್ರಾಂ ಇರುತ್ತೆ.
ಒಬ್ಬ ಮನುಷ್ಯನಿಗೆ ಬೇಕಾದ ಕ್ಯಾಲರಿ ಇದರಲ್ಲಿ ಇರುತ್ತೆ ಇದರಲ್ಲಿ 90 ಹಾಕೋಬಹುದು ಅಷ್ಟೇ ಇದರಲ್ಲಿ ತಿಂದ್ರೆ ನಮ್ಮ ದೇಹಕ್ಕೆ ಆಗೋದಿಲ್ಲ ನೋಡಿ ಕಡಿಮೆ ತಿಂದ್ರೆ ದೇಹದ ಕೊಬ್ಬು ಕರಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಸ್ಲಿಮ್ ಆಗ್ತೀರಾ ಯು ಲುಕ್ ಯಂಗ್ ಸರಿ ಸರಿ ರಾತ್ರಿ ಹೊತ್ತು ಹೊಟ್ಟೆ ತುಂಬಾ ತಿನ್ಬೋದಾ ನೋ 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 ಒಂದೇ ಒಂದು ಹಣ್ಣು ಇದರಲ್ಲಿ ಅರ್ಧ ಕಪ್ ಹಾಲು ಇದರಲ್ಲಿ ಅರ್ಧ ಕಪ್ ಹಾಲ ಹೌದು ಇದು ಸಾಧ್ಯವಿಲ್ಲ ಇದು ಬೇಡ ಆಮೇಲೆ ಬೆಳಗ್ಗೆ 4 ಗಂಟೆಗೆ ಎದ್ದು 1 ಅವರ್ ವಾಕ್ ಮಾಡಬೇಕು ಈವನಿಂಗ್ 1 ಅವರ್ ವಾಕ್ ಮಾಡಬೇಕು ಇದೇ ರೀತಿ ನೀವು 3 ತಿಂಗಳು ಫಾಲೋ ಮಾಡಿ ಆಮೇಲೆ ನಿಮ್ಮ ಕೊಬ್ಬು ಕರಗಲಿಲ್ಲ ಅಂದ್ರೆ ಬಂದು ನನ್ನನ್ನು ಕೇಳಿ ಯಾವ ಸೀಮೆ ಡಾಕ್ಟರ್ ಯಾ ನೀನು ನೀನು ಹೇಳಿದಾಗ ನಾನು ನಡ್ಕೊಂಡ್ಬಿಟ್ರೆ 3 ತಿಂಗಳಲ್ಲಿ ನೆಗೆದು ಬಿದ್ದು ಹೋಗ್ತೀನಿ ಆಮೇಲೆ ಯಾರು ಬಂದು ನಿನ್ನ ಕೇಳ್ತಾರೆ ಇಂಥ ಟ್ರೀಟ್ಮೆಂಟ್ ಹೇಳೋ ಬದಲು ಈ ಕಪ್ಪಲ್ಲಿ ವಿಷ ಕೊಟ್ಬಿಡು ಕುಡಿದು ಸತ್ತು ಹೋಗ್ಬಿಡ್ತೀನಿ ಏಯ್ ಮರ್ಯಾದೆಯಿಂದ ಮಾತಾಡು ನಾನೇ ನಿನ್ನ ಕರೆದಿದ್ದ ಕೊಬ್ಬು ಕರಗಬೇಕು ಅಂತ ನೀನು ಕೇಳ್ಕೊಂಡೆ ನನಗೆ ಗೊತ್ತಿರೋ ಟಿಪ್ಸ್ ನಾನು ಹೇಳಿದೆ ಯಾವ ಸೀಮೆ ಟಿಪ್ಸ್ ಅಯ್ಯ ನಿಂದು ಡಾಕ್ಟ್ರೇನೇ ನೀನು ಡಾಕ್ಟರ್ ಅಂತ ಬೇರೆ ಬೋರ್ಡ್ ಹಾಕೊಂಡ್ಬಿಟ್ಟಿದ್ಯಾ ಇಷ್ಟೊಂದು ಪುಸ್ತಕ ಇಟ್ಕೊಂಡ್ಬಿಟ್ಟಿದ್ಯಾ ನಾನು ಬಂದ ತಕ್ಷಣ ನೀನು ಏನು ಹೇಳಬೇಕಾಗಿತ್ತು ಮಿಸ್ಟರ್ ಹೂವೆ ನೀವು ಏನು ಬೇಕಾದ್ರೂ ತಿನ್ನಿ ಏನು ಬೇಕಾದ್ರೂ ಕುಡೀರಿ ಈ ನಿಮ್ಮ ಹೊಟ್ಟೆ ಬೊಜ್ಜನ ನಾನು ಕರೆಸ್ತೀನಿ ಅಂತ ಹೇಳಬೇಕು ಅದು ಬಿಟ್ಬಿಟ್ಟು ಅದು ತಿನ್ಬೇಡ ಇದು ತಿನ್ಬೇಡ ಅದು ಕುಡಿಬೇಡ ಇದು ಕುಡಿಬೇಡ ಅಂತ ನನ್ನ ಹೇಳ್ತಾ ಇದೆಯಲ್ಲ ಅಷ್ಟೇ ಅಲ್ಲ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ ಅಲ್ಲಿಂದ ನಡ್ಕೊಂಡು ಬರ್ಬೇಕಂತೆ ಯಾವನೇ ನೀನ ಡಾಕ್ಟರ್ ಅಂದನು ಯಾವ್ದಾದ್ರು ಸ್ಕೂಲ್ನೇ ಡ್ರಿಲ್ ಮಾಸ್ಟರ್ ಆಗಿದ್ದ ನಾನೇ ಡ್ರಿಲ್ ಹೇಳ್ಕೊಡಕ್ ಬರ್ತಾ ಇದೀಯಾ ನೋಡು ಯಾರನ್ನ ಬೇಕಾದ್ರು ಏಮಾರಿಸ್ಬೋದು ಆದ್ರೆ ಈ ಹೂವೇನ ಏಮಾರ್ಸಕ್ ಆಗೋದಿಲ್ಲ ನನ್ನೇ ನೀನು ಮಾತಾಡಬೇಡ ಮಡುಗದ ಅಂದ್ರೆ ಚಪಾತಿ ಆಗೋಬೇಕು ಮುಖ ನನ್ನ ಮೇಲೆ ಕೈ ಮಾಡಿದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟು ಈಗಾಗಲೇ ಒಳಕ್ಕೆ ಹಾಕ್ಸ್ತಿದ್ದೆ ವಿಚಾರಿಸಿದ ಮೇಲೆ ಗೊತ್ತಾಯ್ತು ಇವ್ರ ಮಗ ಇದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಏನ್ರಿ ಟೈಮ್ ಪಾಸ್ ಮಾಡಕ್ಕೆ ನಾನೇ ಬೇಕಾಗಿತ್ತಾ ದಯವಿಟ್ಟು ಕ್ಷಮಿಸಿ ಸರ್ ಇನ್ನೊಂದ್ಸಲ ಇವರು ಈ ರೀತಿ ಮಾಡದೆ ಇರೋ ಹಾಗೆ ನಾನು ನೋಡ್ಕೋತೀನಿ ನೋಡಿ ಇವರು ಇನ್ನೊಂದ್ಸರಿ ಈ ಹಾಸ್ಪಿಟ್ಲ್ಗೆ ಕಾಲಿಡಬಾರ್ದು ಸರಿ ಸರ್ ಬನ್ನಪ್ಪ ಹೋಗೋಣ ಏಯ್ ಇನ್ನೊಂದ್ಸಾರಿ ಈ ಹಾಸ್ಪಿಟ್ಲ್ಗೆ ಕಾಲಿಟ್ರೆ ಆರೋಗ್ಯ ಸರಿ ಇಲ್ಲದೆ ಇದ್ರೆ ಬರ್ಬೋದಾ ಸರ್ ನೋಡ್ರಿ ನೋಡ್ರಿ ಹೆಂಗಿಟ್ಲೆ ಮಾಡ್ತಾ ಇದ್ದಾನೆ ಅಪ್ಪ ಬನ್ನಪ್ಪ ಬನ್ನಪ್ಪ ನಡೀರಿ ಏನಪ್ಪ ನೀವು ಆಸ್ಪತ್ರೆಗೆ ಅಂತ ಬಂದಿದ್ದೀರಾ ಇಲ್ಲೂ ನೀವು ನಿಮ್ಗಿಷ್ಟ ಬಂದಾಗ ನಡ್ಕೋತಿದ್ದೀರಲ್ಲ ಸ್ವಲ್ಪ ಅಸಹ್ಯ ಅನ್ಸಲ್ವಾ ಅಲ್ಲಪ್ಪ ನೀನು ಕಷ್ಟಪಟ್ಟು ಸಂಪಾದನೆ ಮಾಡ್ತೀಯ ನಿಮ್ ತಾಯಿ ಕಷ್ಟಪಟ್ಟು ಅಡಿಗೆ ಮಾಡಿ ಹಾಕ್ತಾಳೆ ಅದು ತಿನ್ಬೇಡ ಇದನ್ ತಿನ್ಬೇಡ ಅಂತ ಹೇಳಕ್ಕೆ ಇವ್ರು ಯಾರಪ್ಪ ಜೋರಾಗಿ ಮಾತಾಡ್ಬೇಡಿ ಅಲ್ಲ ನೀವು ಗೊತ್ತಿದ್ದು ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಥವಾ ಗೊತ್ತಿಲ್ಲದೆ ಮಾಡ್ತಾ ಇದ್ದೀರೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಡಾಕ್ಟರ್ಗಳು ಮಾತಾಡೋದೇ ಹೀಗೆ ನಿಮ್ಮನ್ನೇ ನೀವು ದೊಡ್ಡ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೀರಾ ಇಷ್ಟಕ್ಕೂ ನೀವು ಬಂದಿರೋದು ಏನಕ್ಕೆ ಹೇಳಿ ವಾಸ್ತುನ ನೋಡ್ಕೊಂಡು ಹೋಗೋದಕ್ಕೆ ತಾನೇ ಅದನ್ನ ಬಿಟ್ಟು ಬೇರೆ ಎಲ್ಲಾನು ಮಾಡ್ತಾ ಇದ್ರಲ್ಲ ನೀವು ಅದು ಹೊಸ ರೀತಿ ನಾಲೆಡ್ಜ್ ಬೆಳೆಸ್ಕೋಬೇಕು ಅಂತ ಮಾತಾಡ್ಬೇಡಿ ನೀವು ನಾಲೆಡ್ಜ್ ಅಂತೆ ನಾಲೆಡ್ಜ್ ಮೊದಲು ಮನೆಗೆ ಹೋಗಿ ಅರ್ಚನ ಮನೇಲಿದ್ದಾಳೆ ಮಧ್ಯಾಹ್ನ ಅವಳಿಗೆ ಊಟ ತಗೊಂಬರಕ್ಕೆ ಹೇಳಿ ನಾನು ಗ್ಯಾರೇಜ್ ಹೋಗ್ತೀನಿ ಹೌದೌದು ನೀನು 2 ದಿನ ಆಯ್ತು ಗ್ಯಾರೇಜ್ಗೆ ಹೋಗಿ ನೀನು ಹೋಗು ಮೊದಲು ನೀವು ಹೊರಡಿ ನಾನು ಹೋಗ್ತೀನಿ 2 ಬಸ್ ಚೇಂಜ್ ಮಾಡಬೇಕು ಅದಕ್ಕೆ ಅದಕ್ಕೇನು ದುಡ್ಡು ಬೇಕಾ ತಗೊಳ್ಳಿ ಇದೇನೋ ಬಸ್ ಚಾರ್ಜಿಗೆ ಆಯ್ತು ವಾಸು ಆರೋಗ್ಯ ಇಲ್ಲದೆ ಮಲಗಿದಾನೆ ಮನಸ್ಸಿಗೆ ತುಂಬಾ ಫೀಲಿಂಗ್ ಆಗ್ತಾ ಇದೆ ಅದನ್ನು ಏನಪ್ಪ ನೀವು ಇಂಥ ಸಮಯದಲ್ಲೂ ಕುಡಿಬೇಕಾ ನೀವು ಈ ಜನ್ಮದಲ್ಲಿ ಬದಲಾಗಲ್ಲ ಬಿಡಿ ಸಾಕಾ ಇನ್ನು ಬೇಕಾ ಸಾಕು ಸಾಕು ಅಡ್ಜಸ್ಟ್ ಮಾಡ್ಕೋತೀನಿ ಕರ್ಮ ರಾಮ್ ಸರ್ ನಾಳೆ ಫಂಕ್ಷನ್ ಗೆ ಯಾರನ್ನ ಇನ್ವೈಟ್ ಮಾಡಬೇಕು ಅಂತ ಲಿಸ್ಟ್ ಮಾಡಿದ್ರಾ ಸರ್ ಮಾಡಿದ್ದೀನಿ ಸರ್ ಗುಪ್ತಾ ಶರ್ಮಾ ಚಟರ್ಜಿ ಮಿಸ್ಟರ್ ಮುರಾರಿಗೌಡ ಒಂದು ಕೆಲಸ ಮಾಡಿ ನಾನು ಮುರಾರಿಗೌಡರಿಗೆ ಪರ್ಸನಲ್ ಆಗಿ ಫೋನ್ ಮಾಡ್ತೀನಿ ಓಕೆ ಸರ್ ನೀವು ಉಳಿದವ್ರಿಗೆಲ್ಲ ಫೋನ್ ಓಕೆ ಸರ್ ಸರಿನಾ ಓಕೆ ಓಕೆ ಕಾವ್ಯ ಕಾವ್ಯ ಹಾ ನೀನು ಇನ್ವೈಟ್ ಮಾಡ್ಬೇಕಿರೋ ಗೆಸ್ಟ್ ಲಿಸ್ಟ್ನ ರೆಡಿ ಮಾಡಿದ್ಯಾ
ಇಲ್ಲ, ಆಮೇಲೆ ಲಿಸ್ಟ್ ರೆಡಿ ಮಾಡ್ತೀನಿ. ವೈ ಕಾವ್ಯ, ವಾಟ್ ಹ್ಯಾಪನ್? ಯಾಕೊಂಥರ ಡಲ್ ಆಗಿದೆಯಾ?